ಶೇಖರ್ ಅಂತ ಡಿಪ್ಲೊಮಾ ಸ್ಟೂಡೆಂಟ್, ಈಗ ಅವರ ಒಂದು ಮನದಾಳ ಮಾತನ್ನು ನಿಮ್ಗೆ ಇನ್ಸ್ಪೈರ್ ಆಗೋ ಥರ ಹೇಳಿ. ನೀವು ಸೋಮಶೇಖರ್ ಥರನೇ ಆಗಬೇಕು, ಯಾಕೆಂದರೆ ಸೋಮಶೇಖರ್ ಬಗ್ಗೆ ನಾವು ನಾನೇ ಮಧ್ಯೆ ಮಾತಾಡ್ತೀನಿ ಅಂತ. ಎಷ್ಟು ಆಕ್ಟಿವ್ ಆಗಿದ್ದ, ಎಷ್ಟು ಪಂಕ್ಚುಯೇಟಿಂಗ್ ಇದ್ದ ಅಂದರೆ ಫೋನ್ ಮಾಡಿ ಮುಂದಿನ ಇನ್ನೇ ಮುಂದೆ ಏನಾಗಿರೋದು ಸರ್, ನನಗೇನು ಬರಲ್ಲ ಸರ್, ನಾವು ಡೈಲಿ ನಾವಿಬ್ರು ಮಾತಾಡ್ಕೊಂಡು ಏನು ಮಾಡ್ತೀವಪ್ಪ ಅಂದರೆ ಸರ್, ನಾನು ಕೂಡ ಏನಿದ್ದೀನಿ ಸರ್, ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಕ್ಲಾಸಿಗೆ ಬರ್ತಿದ್ವಿ, ಒಂದು ದಿನ ಕ್ಲಾಸಿಗೆ ತಪ್ಪಿಸಂತಿರಲಿಲ್ಲ, ಅಷ್ಟು ಪಂಕ್ಚುಯಾಲಿಟಿ. ನನಗೆ ನಿನ್ನೆ ಫೋನ್ ಮಾಡಿದಾಗ ಯಾವಾಗಲೂ ಫೋನ್ ಮಾಡ್ತಿರೋದು, ಯಾರೋ ಹುಡುಗನ ಬೇರೆ ಕಳಿಸಿದ್ದೀನಿ ನೀನು, ಯಾರು ನೋಡೋದನ್ನ ಅವನು ಅವನು ಪಾಸ್ ಆಗ್ಬೋದ, ಪಾಸ್ ಆಗೋದು. ಆಮೇಲೆ ಸೋಮಶೇಖರ್ ನನಗೆ ಆಪ್ತರದ್ರೆ ಆಪ್ತ ಆಗೋಗ್ಬಿಟ್ಟ, ಫೋನ್ ಮಾಡ್ತಾ ಇರೋದು ಅವನೇ ಬೇಜಾರು ಮಾಡ್ಕೊಂಡು ಮೆನ್ಷನ್ ಅಂತಂದ್ರೆ ನಾನೇನು ಅನ್ಕೊಂಡಿಲ್ಲ. ಸೋಮಶೇಖರ್ ಅವ್ರು ಅಷ್ಟು ಪೀಕ್ ನನ್ನ ಮೈಂಡ್ ಕೊಟ್ಟೋಗ್ಬಿಟ್ಟಿತ್ತು. ನಿನ್ನೆ ಫೋನ್ ಮಾಡಿದಾಗ ಸರ್ ಜಪಾನ್ ನಿಮ್ಗೆ ಗಿಫ್ಟ್, ನನಗೆ ಗಿಫ್ಟ್ ಅಲ್ಲ ಇಂಪಾರ್ಟೆಂಟ್, ಸೋಮಶೇಖರ್ ಮೈಂಡಿಗೆ ಇಟ್ಕೊಂಡಿರ್ತಾರದು ನನ್ನ ಸರ್, ನಮ್ಗೆ ಇನ್ನೇನು ಬೇಡ ಸರ್, ಜಪಾನ್ ಗಿಫ್ಟ್ ಅಂದ್ರೆ ನಿನ್ಗೆ ಗಿಫ್ಟ್ ಬೇಡಪ್ಪ, ನಿಂಗೆ ಮುಖ ತೋರಿಸಿದೆ ಸಾಕು ಅಂದೆ. ಈ ಹುಡುಗರಿಗೆ ಇನ್ಸ್ಪೈರ್ ಆಗೋ ಥರ ಮುಂದೆ ಹಿಂಗೆ ಮಾಡಲೇಬೇಕು ಅನ್ನೋ ಥರ ಎರಡು ಮಾತಾಡಪ್ಪ. ಏನಿಲ್ಲ, ಅದೇ ಹೇಳಿದ್ನಲ್ಲ ಅವಾಗಲೇ, ಏನು ತಲೆ ಕೆಡಿಸ್ಕೊಂಬಿಡಿ ಸರ್, ಏನು ಹೇಳ್ಕೊಂಡ್ಬಿಡ್ತಾರೆ ಅಷ್ಟು ಕಲ್ತ್ಕೊಂಡ್ರೆ ಸಾಕು, ನನಗೂ ಏನು ಬರ್ತಿಲ್ಲ. ನನಗೆ ಒನ್ ಬೈ ಟು ಹೇಳಿದ್ನಲ್ಲ ಅವಾಗಲೇ, 1/2 × 1/2 ಇದ್ರೆ ಹೆಂಗೆ ಮಾಡೋದು, 1/2 − 1/2 ಇದ್ರೆ ಹೆಂಗೆ ಮಾಡೋದು, ಏನು ಐಡಿಯಾ ಇರ್ತಿರಲಿಲ್ಲ. ಬರೋರು ಫಸ್ಟ್ನೇ ಕ್ಲಾಸಲ್ಲೇ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. 1/2 ಇದ್ರೆ 1/2 − 1/2 ಇದ್ರೆ ಏನು ಮಾಡಬೇಕು, −−, ಇದ್ದ ಹೆಂಗೆ ಮಾಡಬೇಕು, ಬ್ರಾಕೆಟ್ಟು ಅಪೋಸಿಟ್ ಮಲ್ಟಿಪ್ಲೈ ಮಾಡೋದು ಹೆಂಗೆ, ಅದೆಲ್ಲ ಹೇಳ್ಕೊಂಡ್ಬಿಡ್ತು. ನನಗೆ ಅಷ್ಟೇ ಗೊತ್ತಿತ್ತು. ಆಮೇಲೆ ಡೈಲಿ ಒಂದು ಫಾರ್ಮುಲಾ ಶೀಟ್ ಕೊಡೋರು, ಒಂದು 5 ಫಾರ್ಮುಲಾ ಕೇಳೋರು, ಹೇಳಿದರೆ ಒಳಗೆ ಬಿಡೋರು, ಇಲ್ಲಾಂದ್ರೆ ಅಲ್ಲೇ ಆಚೆ ಕಡೆ ಕಟ್ ಮಾಡೋದಕ್ಕೆ ಹೇಳೋದಕ್ಕೆ ಬಿಡ್ತಿರ್ಲಿಲ್ಲ. ನೀವಾಗಲೂ ಅದೇ ಥರ ಮಾಡ್ತಾರಾ? ಸೇಮು. ಆಮೇಲೆ ನಾನು ಒಂದು ಎಲ್ಲ ಕ್ಲಾಸು ಹೇಳ್ತಿದ್ದೆ. ಆಮೇಲೆ ಇವರು ಕ್ಲಾಸಲ್ಲೆಲ್ಲಾನ ಒಂದು ಕ್ವಶನ್ ಕೇಳೋರು, ಫಾರ್ಮುಲಾ ಹೇಳೋದು, ಯಾರು ಹೇಳಿದ್ರು ಒಂದು ಪೆನ್ ಕೊಡೋದು, ಆ ಥರ ಎಲ್ಲ ಕ್ವಿಜ್ ಎಲ್ಲ ಮಾಡ್ತಾಯಿದ್ರು. ನಾನು ಒಂದು 2-3 ಸರ್ತಿ ತೊಗೊಂಡಿದ್ದೀನಿ. ಆಮೇಲೆ ನನಗೆ ಡೌಟೇಷ್ ಅಂತ ಸ್ಟ್ರೀಟ್ ಬಿಟ್ಟಿದ್ದರು. ಡೌಟ್ ಅಂದರೆ ನಾನು ಹೆಂಗೆ ಅಂದರೆ, ನಾನು ಯಾವುದೇ ಒಂದು 5 ಕ್ವಶನ್ ಪೇಪರಲ್ಲಿ ಈ ಇರೋ ಬರೋ ಡೌಟ್ ಎಲ್ಲ ಒಂದು ಎಕ್ಸೈಸ್ ಬರ್ಕೊಂಡ್ಬರ್ತಿದ್ದೆ, ಸರ್ ಇದು ಈ ಥರ ಐತಲ್ಲ, ಈ ಥರ ನೀವು ಮಾಡಿಸಿಲ್ಲ ಅಂತ ಕೇಳ್ತಿದ್ದೆ. ಅವಾಗ ಆ ಥರದ್ದೆಲ್ಲ ಮಾಡಿಸೋರು, ಎಲ್ಲ ಥರದ್ದು ಮಾಡಿಸೋರು. ಈ ಥರದ್ದು ಯಾಕೆ ಮಾಡಿಸಿಲ್ಲ, ಈ ಥರದ ಕ್ವಶನ್ ಕೇಳಿದ್ರೆ, ಈ ಥರದ್ದು ಹೇಳೋದು ನೋಡಿ, ಈ ಥರ ನೋಡಿ, ಅವರು ಎಲ್ಲ ಇದ್ರಿಗೂ ನೋಡಿ ಈ ಥರ ಕ್ವಶನ್ ಕೇಳಿದ್ದಾನೆ, ಈ ಥರ ಹಿಂಗೆ ಮಾಡಬೇಕಂತ ಸಾಲ್ವ್ ಮಾಡ್ತಾರೆ. ಅಂದರೆ ಇವ್ರು ಹೆಂಗೊತ್ತ 10 ಸ್ಟೆಪ್ ಮಾಡ್ತಿರಲಿಲ್ಲ, 3-4 ಸ್ಟೆಪ್ಪಲ್ಲಿ ಮಾಡೋರು. ನಾನು 3-4 ಏನು ಸ್ಟೆಪ್ ಹೇಳೋದೆ ಅಷ್ಟು ಮಾತ್ರ ಮಾಡ್ತಿದ್ದೆ, ಇಂಡಿಗೇಷನು ಡಿರೈವೇಷನು ಏನು ಫಾರ್ಮುಲೇಷನ್ ಅಷ್ಟು ಮಾತ್ರ ಓದ್ತಿದ್ದೆ, ಅವ್ರು ಏನು ಓದ್ಕೊಂಬರ್ಬೇಕಂದ್ರೆ ಅಷ್ಟು ಮಾತ್ರ ಓದ್ತಿದ್ದೆ. ಈ ಥರ ನಾನು M1 & M2 ಔಟ್ ಆಫ್ ಹೋಗ್ಕೊಂಡು, ಆಮೇಲೆ ಅದು ಮುಗಿದ್ಮೇಲೆ ನನಗೆ ಕರೆಸಿ ಎಲ್ಲ ಇದೆಲ್ಲ ಕೊಟ್ಟಿದ್ರು. ಏನು ಗೊತ್ತಾ, ಇವ್ರು ಏನು ಹೇಳ್ತಾರೆ ಅಷ್ಟು ಕಲ್ತ್ಕೊಂಡ್ರೆ ಸಾಕು, ಎಲ್ಲರೂ ಪಾಸ್ ಆಗಿದ್ದಾರೆ, ಇಲ್ಲಿ ಬರೋರು ಎಲ್ಲ ಪಾಸ್ ಆಗ್ತಾರೆ, ಇವ್ರು ಏನು ಗೈಡೆನ್ಸ್ ಮಾಡಿದ್ರೆ ಅಷ್ಟು ಆರಾಮ ಪಾಸ್ ಆಗಿದೆ ಅಷ್ಟೇ. ಓಕೆ, ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಇವಾಗ ಯೋಗಬೋಧ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅದು ITIನಲ್ಲಿ ಮೇಲೆ ಹೋಗಿದ್ನಲ್ಲ, ನನಗೆ M1 & M2 ಪಾಸ್ ಆಗಿದ್ರೆ ಮಾತ್ರ ಅಲ್ಲಿ ಕೆಲಸ ಸಿಗ್ತಿತ್ತು. ಅಂದರೆ M1 & M2 ಬ್ಯಾಕ್ಲಾಗ್ ಇತ್ತಲ್ಲ, ಬ್ಯಾಕ್ಲಾಗ್ ಇದ್ರೆ ಕೆಲಸ ಸಿಗ್ತಿರಲಿಲ್ಲ. ಅದೊಂದು ಕ್ರೆಡಿಟ್ಸ್ ಸರಿಗೆ ಹೋಗ್ಬೇಕು, ಯಾಕೆಂದರೆ 100 ಯಾರು ತೆಗಿತಾರೆ ಇಲ್ಲಿ ಅಲ್ವಾ, 100 M1 & M2. ನನಗೂ ABCD ಅದೇ ಪ್ಲಸ್ ಮೈನಸ್ ಗೊತ್ತಿದ್ದವನಿಗೆ ಔಟ್ ಆಫ್ ಔಟ್ ತೆಗಿಯೋಕ್ಕೆ ಮೇನ್ ಕಾರಣನೇ ಸರ್. ನಾನು ಅದಕ್ಕೆ ಯಾರನ್ನೂ ಮರೆಯಲ್ಲ, ಅಂದರೆ ಯಾರನ್ನ ಮರೆತರೂ ಕೂಡ ಸರ್ನ ಮರೆಯಲ್ಲ. ಇವ್ರು ಏನಿಲ್ಲ ಸರ್, ಎಂತ ಏನು ಕಷ್ಟ ಅಲ್ಲ. ಇವ್ರು ಏನು ಎಲ್ಲ ಸರಿ ಬ್ಯಾಕ್ಲಾಗ್ಸ್ ಏನಾದ್ರು ಕ್ಲಿಯರ್ ಮಾಡಿಕೊಂಡು ನಿಮ್ಮದು ಲೈಫಲ್ಲಿ ಒಂದು ಏನೋ ಒಂದು ಗೋಲ್ ಇಟ್ಕೊಳ್ಳಿ, ಗೋಲ್ ಇಟ್ಕೊಂಡು ಮಾಡಬೇಕಂತ ಒಂದು ಗೋಲ್ ಇದ್ರೆ ನೀವು ಏನಾದ್ರು ಒಂದು ಮಾಡ್ತೀರಿ. ಏನು ಗೋಲಿಂದಲೇ ಏನು ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಗೋಲ್ ಇರಲಿ. ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಇಲ್ಲ ಕೆಲಸ ಹೋಗ್ತಾರಾ? ಎಲ್ಲಿ ನೀವು ನೀನು ನಮ್ಮ ಜಗ ಬಂದ್ಮೇಲೆ ನನಗೆ ಖುಷಿಯಾಗಿದೆ ಏನು ಗೊತ್ತಾ ಸರ್, ಬಿ ಮಾಡೋದು ಸರ್. ಹಾಂ, ಬಿ ನಂದು ಏನು ಅಂದರೆ, ನಂದು ಬಿ ಪ್ಲಾನ್ ಇತ್ತು ಮನೆ ಕಡೆಗೆ. ಆವಾಗ ಮನೆ ಕಡೆಗೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಮತ್ತೆ ದುಡ್ಡಿರಲಿಲ್ಲ, ನಾನು ಕೆಲಸಕ್ಕೆ ಹೋಗಲೇಬೇಕಾದ ಪರಿಸ್ಥಿತಿ ಇತ್ತು. ಹೋಗಿ ಜಾಯ್ನ್ ಆದೆ, ನಾನು ಕರೆಸ್ಪಾಂಡಿಂಗ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಸೊ ಕಂಪ್ನಿ ಸೇರ್ಕೊಂಡ್ಮೇಲೆ ಜಾಪನೀಸ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಟ್ಟರು, ಲ್ಯಾಂಗ್ವೇಜ್ ಟ್ರೈನಿಂಗಲ್ಲಿ ಪಾಸ್ ಆಗಿಬಿಟ್ಟು. ಪಾಸ್ ಆಗಿದ್ದ ತಕ್ಷಣ ಇನ್ನೇನು 2020 ಹೋಗಬೇಕಾಗಿತ್ತು ನಾನು, ಕೊರೋನಾ ಬಂದು 3 ಹೋಗೇ ಆಯಿತು. ಆಮೇಲೆ ಮುಂದೆ 2023 ಮೇನಲ್ಲಿ ಹೋಗಿದ್ದು, ಮೇನಿಂದ June 1 ಹೋಗಿದೆ, ಆಮೇಲೆ ಆಗಸ್ಟಿಂದ ಸೆಪ್ಟೆಂಬರ್ದಾಗ 3, ಮತ್ತು ಈ ವರ್ಷ ಜನವರಿಯಿಂದ ಫೆಬ್ರವರಿ 3 ಹೋಗಿದೆ. ತಿರ್ಗಿ ಇವಾಗ ಮೊನ್ನೆ ಸೆಪ್ಟೆಂಬರಿಂದ ಇವಾಗ November 15 2 ಟೋಟಲ್ ನಾನು 4 ಟ್ರಿಪ್ ಆಗಿದೆ. ಬಟ್ ಓಕೆ, ಎಲ್ಲರೂ ಏನೋ ಒಂದು ಇದೆಲ್ಲ ಪಾಸ್ ಮಾಡಿಕೊಂಡ್ರೆ ನೀವೇನೋ ಒಂದು ಮಾಡ್ತೀರ, ಓಪ್ ಇದೆ ಎಲ್ಲರೂ. ಸಂಶೋಧಕರಿಗೆ ನಿಮ್ಮ ಎತ್ತರ ಬಿಡಲಿ, ದೊಡ್ಡ ಕಂಪ್ನಿ ಓಪನ್ ಮಾಡಿ ನೀವು ಅಂಗೇ ಅಂತ ಅವ್ರಿಗೆ.
ಲಕ್ಕಿ ಕ್ಯಾಟ್ ಅಂತಾರೆ. ಅದೇ ಜಪಾನ್ ಅಲ್ಲಿ ನಮ್ಮ ಕಡೆ ಕ್ಯಾಟ್ ನ ಏನ್ ಮಾಡ್ತೀವಿ ಅಧಿಷ್ಠಾನ ಅಂತ ಅಲ್ಲಿ ಕ್ಯಾಟ್ ನ ಪೂಜಿಸ್ತಾರೆ, ದೇವಸ್ಥಾನ ಇದೆ. ಓಕೆ ಓಕೆ, ಲಕ್ಕಿ ಕ್ಯಾಟ್ ಇದ್ರೆ ಲಕ್ಕಿ. ಏನ್ ಕೊಟ್ಟರು ನನಗೆ ಇದನ್ನು ಸೋಮಶೇಖರ್ಗೆ ಅದು ಪೂರ್ತವಾದ ಜಪಾನಿಂದ ಜಪಾನಿಂದ ಒಂದು ಪ್ರಶ್ನೆ ಇದೆ. ನಮ್ಗೇನು ಗೊತ್ತಿಲ್ಲ ಅಲ್ಲ, ಜಪಾನ್ ಅಲ್ಲ ಏನು ಕ್ಯಾಟ್ ವಿಶೇಷ ಇದೆ ಜಪಾನ್ ಹೇಳ ವಿಡಿಯೋ ಬರ ಮಾಡಿಸ್ತಾ ಇದ್ದೀನಿ ನನಗೆ ಜನ ಗೊತ್ತಿಲ್ಲ. ಕ್ಯಾಟ್ ನ ದೇವಸ್ಥಾನ ಎಲ್ಲಿ ಜಪಾನ್ ಅಲ್ಲಿ ಏನು ಸೋಮಶೇಖರ್ ದೇವಸ್ಥಾನ ಇದೆ, ದೇವಸ್ಥಾನ ಅಲ್ಲ ಜಪಾನ್ ಅಲ್ಲಿ ಬೆಕ್ಕಿಗೆ ಒಂದು ದೇವಸ್ಥಾನ ಇದೆ ನಂಗಂತೂ ಗೊತ್ತಿರಲಿಲ್ಲ. ನಿಮ್ಗೇನು ಗೊತ್ತಿತ್ತು ನಪ್ಪ ಸೋಮಶೇಖರ್ ಇಂದ ನಮಗೆ ಕೇಳಿದ್ದೆ. ಈಗ ನನ್ಗೆ ಏನ್ ಗೊತ್ತಿತ್ತು ಕ್ಯಾಟ್ ನ ದೇವಸ್ಥಾನ ಜಪಾನ್ ಅಂತ. ಇದು ನೋಡಿದ್ಯಾ ಅಥವಾ ಆತರ ಇಲ್ಲೇ ಹೋಟೆಲ್ ಸಿಸ್ಟಮ್ ದೇವಸ್ಥಾನ ಅದೇನು ಆಕ್ಷನ್ ಮಾಡುತ್ತಾ ಅದು ಹಿಂಗೆ ಸೋಲಾರ್ ಸರ್ ಸ್ವಲ್ಪ ಲೈಟ್ ಬಿದ್ರೆ ಸೋಲಾರ್ ಇದೆ ಓಕೆ ಸ್ವಲ್ಪ ಲೈಟ್ ಬಿದ್ರೆ ಅದು ಹಿಂಗೆ ಆಕ್ಷನ್ ಮಾಡ್ತಾರೆ. ಲೈಟ್ ಬಿಡ್ಬೇಕು ಅಂದ್ರೆ ಸೂರ್ಯನ್ ಬಿಡ್ಬೇಕು ಸೋಲಾರ್ 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 ಅಲ್ಲ ಇದು ಇಲ್ಲೂ ಬಿಡುತ್ತೆ ಮಾಡ್ತಾ ಇರೋದು ಸ್ವಲ್ಪ ಲೈಟ್ ಇದೆ ಸರ್. ಎಲ್ಲರೂ